ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಇಷ್ಟೊತ್ತು ಇಂಟ್ರೊಡಕ್ಷನ್ ಆಯಿತು. ಈಗ ಒಂದು ಕ್ವಶನ್ ನೋಡೋಣ. 2014 ಅಲ್ಲಿ ಇದು ರಿಪೀಟರ್ಸ್ ಕ್ವಶನ್, ಓಕೆನಾ? 2013-14 ಆನ್ವರ್ಡ್ಸ್ 100 ಮಾರ್ಕ್ಸ್ ನೋಡಿತ್ತು. ಹಂಗಿತ್ತು ಅಂತ ಹೇಳ್ಬಿಟ್ಟು ನೀವು 70 ಮಾರ್ಕ್ಸ್ ನೋರು ಕಲಿಬಾರ್ದು ಅಂತ ಏನಿಲ್ಲ. ಸೇಮ್ ಕಾನ್ಸೆಪ್ಟ್, ಓಕೆನಾ? ಇದು ನಿಮ್ಗೆ 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಬರುತ್ತೆ. ದಿ ಶೇರ್ ಕ್ಯಾಪಿಟಲ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್. ಎಕ್ಸ್ ಕಂಪನಿ ಲಿಮಿಟೆಡ್ ಶೇರ್ ಕ್ಯಾಪಿಟಲ್ ಈ ತರ ಇದೆಯಂತೆ. 10,006% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್. ನೋಡಿ, 10,006% 100 ಈಚ್ ಅಂದ್ರೆ 10,000 × 100 ಅಂದ್ರೆ 10 ಲ್ಯಾಕ್ಸ್ ಆಗುತ್ತೆ. ಅಂದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂದ 10 ಲಕ್ಷ ರೂಪಾಯಿ ದುಡ್ಡು ತಗೊಂಡಿದೀವಿ ಪಬ್ಲಿಕ್ ಇಂದ. ಅವ್ರಿಗೆ ವರ್ಷಕ್ಕೆ 6% ಡಿವಿಡೆನ್ಸ್ ಕೊಡ್ತೀವಿ ಅಂತ ಹೇಳಿದ್ವಿ. 10 ಲಕ್ಷದ ಮೇಲೆ 6% ಎಷ್ಟು ಬರುತ್ತೆ ಗೊತ್ತಾ ನಿಮಗೆ? 60,000 ರೂಪಾಯಿ ಬರುತ್ತೆ ಡಿವಿಡೆಂಡ್ ಕೊಡಬೇಕು. 10 ಲಕ್ಷ ಅವ್ರು ದುಡ್ಡು ಕೊಡಬೇಕು, 60,000 ಪ್ರತಿ ವರ್ಷ ಡಿವಿಡೆಂಡ್ ಕೊಡಬೇಕು. 50,000 ಈಕ್ವಿಟಿ ಶೇರ್ಸ್ 10 ರೂಪಾಯಿ ಪ್ರಕಾರ 5 ಲಕ್ಷ ರೂಪಾಯಿ ಇದೆ ಇವ್ರದ್ದು. ದ ಶೇರ್ಸ್ ವರ್ ಫುಲ್ಲಿ ಪೇಯ್ಡ್. ಎಲ್ಲರೂ 100 ರೂಪಾಯಿ 10 ರೂಪಾಯಿ ಫುಲ್ ಕೊಟ್ಬಿಡೋರೆ. ದಿ ಕಂಪನಿ ಹ್ಯಾಸ್ ಅಕ್ಯುಮುಲೇಟೆಡ್ ಲಾಸ್ ಟು ದ ಎಕ್ಸ್ಟೆಂಟ್ ಆಫ್ 3,50,000. ಗಂಟು ಇಟ್ಕೊಂಡಿದೆ, ಆ ಗಂಟು ಪ್ರಾಫಿಟ್ ಅಲ್ಲ, ಏನದು ಲಾಸ್ ಇಟ್ಕೊಂಡಿದೆ. 3.5 ಲಕ್ಷ ರೂಪಾಯಿ ಲಾಸ್ ಇದೆಯಂತೆ. ಹಾಗೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಒಂದು 20,000 ಇದೆಯಂತೆ. ಫಿಕ್ಸ್ಡ್ ಅಸೆಟ್ಸ್ ಬೇಕು ಅಂತ 4 ಲಕ್ಷ ರೂಪಾಯಿ ಅಷ್ಟು ಜಾಸ್ತಿ ತೋರಿಸಿದಾರಂತೆ. ಕರೆಕ್ಟಾ? ಟು ದ ಎಕ್ಸ್ಟೆಂಟ್ ಆಫ್ ಓವರ್ ವ್ಯಾಲ್ಯೂ ಟು ದ ಎಕ್ಸ್ಟೆಂಟ್ ಆಫ್ 4 ಲ್ಯಾಕ್ಸ್. ದಿ ಸ್ಕೀಮ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಪರ್ಮಿಟ್ಸ್ ಟು ರೈಟ್ ಆಫ್ ಓವರ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್ ಲಾಸಸ್ ಅಂಡ್ ಎಕ್ಸ್ಪೆನ್ಸಸ್. ಅಂಡರ್ ದಿಸ್ ಸ್ಕೀಮ್ 6% ಪ್ರಿಫರೆನ್ಸ್ ಶೇರ್ಸ್ ಆರ್ ಟು ಬಿ ಕನ್ವರ್ಟೆಡ್ ಇನ್ ಟು 7 1/2 ಪ್ರಿಫರೆನ್ಸ್ ಶೇರ್ಸ್ ಆಫ್ 60 ಈಚ್ ಅಂಡ್ ಈಕ್ವಿಟಿ ಶೇರ್ಸ್ ಆರ್ ಕನ್ವರ್ಟೆಡ್ ಇನ್ ಟು ಶೇರ್ಸ್ ಆಫ್ ರುಪೀಸ್ 2 ಈಚ್ ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಂತ ಹೇಳಿದ್ದಾರೆ. ಇದಕ್ಕೆ ದೇವರ ಅಣೆಗೂ ಬರೋದೇ 3 ಜರ್ನಲ್ ಎಂಟ್ರೀಸ್, ಓಕೆನಾ? 3 ಜರ್ನಲ್ ಎಂಟ್ರಿ 6 ಮಾರ್ಕ್ಸ್. ನೋಡಿ, ಫಸ್ಟ್ ಸ್ಕೀಮ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರು 6% ಪ್ರಿಫರೆನ್ಸ್ ಶೇರ್ಸ್ ಇದಾರಲ್ವಾ, ಅವರು ಏನ ಕನ್ವರ್ಟ್ ಆಗ್ತಾ ಇದಾರಂತೆ, 7.5% ಅಷ್ಟು ಪ್ರಿಫರೆನ್ಸ್ ಶೇರ್ಸ್ ಆಗ್ತಾ ಇದಾರಂತೆ. ಅಂದ್ರೆ ಇನ್ನು ಮುಂದೆ ಅವ್ರಿಗೆ ಎಷ್ಟು ಕೊಡ್ತೀವಿ ನಾವು? 7.5% ಡಿವಿಡೆಂಡ್ ಕೊಡಬೇಕು. ಮುಂಚೆ ಎಷ್ಟು ಕೊಡ್ತಾ ಇದ್ವಿ? 6% ಕೊಡ್ತಾ ಇದ್ವಿ. ಅವ್ರಿಗೆ 7% ಯಾಕೆ ಆಫರ್ ಮಾಡ್ತಾ ಇದೀವಿ ಗೊತ್ತಾ? ಅವ್ರಿಗೆ ಅವರು 100 ರೂಪಾಯಿಂದ ಎಷ್ಟು ಗಿಳಿಸ್ಕೊಳ್ತಾ ಇದಾರೆ? 60 ರೂಪಾಯಿ ಗಿಳಿಸ್ಕೊಳ್ತಾ ಇದಾರೆ. ಇನ್ ಎಷ್ಟು ಬಿಟ್ಕೊಡ್ತಾ ಇದಾರೆ? 40 ರೂಪೀಸ್ ಬಿಟ್ಕೊಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಮೊದಲನೇ ಜರ್ನಲ್ ಎಂಟ್ರಿ 6% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು 7.5% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ನೋಡಿ, 10,000 ಇಂಟು 100 ರೂಪಾಯಿ ಅಂದ್ರೆ ಒಟ್ಟು ಓಲ್ಡ್ ಎಷ್ಟ್ ಆಗಿತ್ತಪ್ಪ? 10 ಲಕ್ಷ ರೂಪಾಯಿ. ಈಗ ಹೊಸದಾಗಿ ಮಾಡ್ತಕ್ಕಂಥವ್ರಿಗೆ 10,000 ಪ್ರಿಫರೆನ್ಸ್ ಶೇರ್ಸ್ 60 ರೂಪಾಯಿ ಪ್ರಕಾರ ಎಷ್ಟಾಯ್ತು? 6 ಲಕ್ಷ ರೂಪಾಯಿ ಆಯ್ತು. ಕರೆಕ್ಟಾ? ಇನ್ನ ಎಷ್ಟು ಬಿಟ್ಕೊಡ್ತಾ ಇದಾರೆ? 40 ರೂಪಾಯಿ ಬಿಟ್ಕೊಡ್ತಾ ಇದಾರೆ. ಅದನ್ನ ಯಾವ ಬಕೆಟ್ ಅಲ್ಲಿ ಹಾಕ್ತಾ ಇದೀವಿ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಹಾಕ್ತಾ ಇದೀವಿ. 10,000 × 40 ರೂಪಾಯಿ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 4 ಲಕ್ಷ ಆಯ್ತು. ಅಲ್ಲಿಗೆ 10 ಲಕ್ಷ ಆಯ್ತು. ನರೇಷನ್ ಏನಂತ ಬರೀತಿದ್ವಿ ಅಂದ್ರೆ, ಬೀಯಿಂಗ್ ಓಕೆನಾ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಸ್ಯಾಕ್ರಿಫೈಸ್ ಅಥವಾ ರೆಡ್ಯೂಸ್ ಅಂತ ಬರೆಯ, ಓಕೆನಾ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನ್ ಮಾಡಿದ್ರು? ರೆಡ್ಯೂಸ್ ಮಾಡಿದ್ದಾರೆ. ಎಷ್ಟು ರೆಡ್ಯೂಸ್ ಮಾಡಿದ್ದಾರೆ? 4 ಲಕ್ಷ ರೂಪಾಯಿ ಅಷ್ಟು ರೆಡ್ಯೂಸ್ ಮಾಡಿದ್ದಾರೆ. ಎರಡನೇದು, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ನೋಡಿ, ಒಟ್ಟು 50,000 ಈಕ್ವಿಟಿ ಶೇರ್ಸ್ ಇದಾರೆ, ಒಬ್ಬೊಬ್ರು 10 ರೂಪಾಯಿ ಕೊಟ್ಟಿದ್ದಾರೆ, ಒಟ್ಟು 5 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಕರೆಕ್ಟಾ? ಇವರು ನ್ಯೂ ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಆಗ್ತಾರೆ. ಎಷ್ಟು ರೂಪಾಯಿ ಆಗಿ? 2 ರೂಪೀಸ್ ಆಗಿ. ಅಂದ್ರೆ 50,000 × 2 ರೂಪೀಸ್ ಅಂದ್ರೆ 1 ಲಕ್ಷ ಆಯ್ತು. ಹಾಗಾದ್ರೆ ಇವ್ರು ಎಷ್ಟು ಬಿಟ್ಕೊಟ್ಟಿದ್ದಾರೆ? ಹಾಗಾದ್ರೆ ಇವರು 4 ರೂಪಾಯಿ ನಾಲ್ಕು ಲಕ್ಷ ಬಿಟ್ಕೊಟ್ಟಿದ್ದಾರೆ. ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ 50,000 × 8 ರೂಪಾಯಿ ಬಿಟ್ಕೊಟ್ಟಿದ್ದಾರೆ. ಎಷ್ಟಾಯ್ತು? 4 ಲಕ್ಷ.
ಕರೆಕ್ಟ್ ಈಗ ಬೀಯಿಂಗ್ ಏನಿದು ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನೋ ರಿಡ್ಯೂಸ್ಡ್ ಈಗ ನೀವೇ ಹೇಳಿ ಒಟ್ಟು ಬಿಟ್ಕೊಟ್ಟಿರೋ ದುಡ್ಡು ಎಷ್ಟು ಇದೆಯಪ್ಪ ನಮ್ಮ ಹತ್ರ ಒಟ್ಟು 4 ಲಕ್ಷ ಪ್ರಿಫರೆನ್ಸ್ ಅವರು ಬಿಟ್ಕೊಂಡಿದ್ದಾರೆ 4 ಲಕ್ಷ ಈಕ್ವಿಟಿ ಅವರು ಬಿಟ್ಕೊಂಡಿದ್ದಾರೆ ಒಟ್ಟು ಎಷ್ಟಿದೆ ನಮ್ಮ ಹತ್ರ 8 ಲಕ್ಷ ರೂಪಾಯಿ ಇದೆ ಈ 8 ಲಕ್ಷ ರೂಪಾಯಿನ ನಾವು ಕ್ರೆಡಿಟ್ ಇರೋದನ್ನ ಈಗ ಏನು ಮಾಡ್ತಾ ಇದೀವಿ ಡೆಬಿಟ್ ಮಾಡ್ತಾ ಇದೀವಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ 4 4 ಎಷ್ಟಾಯ್ತು 8 ಲಕ್ಷ ಆಯ್ತು ಈ 8 ಲಕ್ಷ ಬಿಟ್ಕೊಟ್ಟಿರೋ ದುಡ್ಡನ್ನ ಫಸ್ಟ್ ಏನು ಮಾಡ್ತಾ ಇದೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ 3.5 ಲಕ್ಷ ರೂಪಾಯಿನ ಮೈನಸ್ ಮಾಡ್ತಾ ಇದೀವಿ ಹಾಗೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 20,000 ರೂಪಾಯಿನ ಅದನ್ನು ಮೈನಸ್ ಮಾಡ್ತಾ ಇದೀವಿ ಹಾಗೆ ಯಾವುದೋ ಒಂದು ಫಿಕ್ಸ್ಡ್ ಅಸೆಟ್ ಬೇಕು ಅಂತ ಎಷ್ಟು ಜಾಸ್ತಿ ತೋರಿಸಿದ್ ಬಂತೆ 4 ಲಕ್ಷ ಜಾಸ್ತಿ ತೋರಿಸಿದ್ವಿ ಬಂತೆ ಇದೆಲ್ಲ ಆದ್ಮೇಲೆ ಇನ್ನು ಎಷ್ಟು ಮಿಕ್ಕಿದೆಯಪ್ಪ ದುಡ್ಡು ನಮ್ಮ ಹತ್ರ ಇನ್ನು 30,000 ಉಳಿದಿದೆ ಇದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡೋಣ ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡೋಣ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಇದು 30,000 ಅಲ್ಲಿಗೆ 374 8 ಕರೆಕ್ಟಾ ಸೊ ನೆರೇಷನ್ ಏನಂತ ಬರೀತಿರೋದೆ ಬೀಯಿಂಗ್ ಅಬೋ ಐಟಮ್ಸ್ ಓಕೆನಾ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅರ್ಥ ಆಗ್ತಿದ್ಯಾ ಆಯ್ತಾ ಇಲ್ವೋ ಆಯ್ತಾ ಸರ್ ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಹೇಳಿ 6 ಮಾರ್ಕ್ಸ್ 5 ಮಾರ್ಕ್ಸ್ ಈಸಿ ಆಗಿದ್ಯಾ ಇದು 2014 ಅಲ್ಲಿ ಬಂದಿರ್ತಕ್ಕಂಥ ಕ್ವಶನ್ ಕ್ಲೀನ್ ಆಗಿ ಕಾಪಿ ಮಾಡಿ